ಓಕೆ ವೀಕ್ಷಕರೇ, ಸೋ ಇವತ್ತು ನಾನು ನಿಮಗೆ ಇಲ್ಲಿ ಒಂದು ನೋಡ್ತಿರಬಹುದು ಮಷೀನ್. ಈ ಒಂದು ಮಷೀನ್ ಮುಖಾಂತರ ನೀವು ಹೇಗೆ ಹಣ ಸಂಪಾದನೆ ಮಾಡಬಹುದು ಅಂತ ಡೀಟೇಲ್ ಆಗಿ ಹೇಳ್ತೀನಂತೆ. ಹಬ್ಬಬ್ಬ ಅಂದರೆ ಪ್ರತಿದಿನ 5,000 ರೂಪಾಯಿ ಅಷ್ಟು ಸಂಪಾದನೆ ನೀವು ಮಾಡ್ಬೋದು. ಯಾಪ ಇದು ಮಷೀನು ಏನು ಅಂತ ಎಲ್ಲ ಡೀಟೇಲ್ ಆಗಿ ಹೇಳ್ತೀನಂತೆ. ಸೊ ದಯವಿಟ್ಟು ಈ ಒಂದು ವಿಡಿಯೋನ ನೀವು ಕೊನೆ ತನಕ ನೋಡಿ. ಹಾಗೂ ಈ ಒಂದು ಮಷೀನ್ ಯಾರು ಬೇಕಾದರೂ ಸ್ಟಾರ್ಟ್ನ ಮಾಡ್ಬೋದು, ಅಂದರೆ ಈ ಒಂದು ಬಿಸ್ನೆಸ್ಸು ಯಾರು ಬೇಕಾದರೂ ಮಾಡ್ಬೋದು. ಮಹಿಳೆಯರು ಇರ್ಬೋದು, ಪುರುಷರು ಇರ್ಬೋದು, ಯಾವುದೇ ರೀತಿ ನಿಮಗೆ ಲೈಸೆನ್ಸ್ ಕೂಡ ಬೇಕಾಗಿಲ್ಲ. ಆರಾಮಾಗಿ ಈ ಒಂದು ಬಿಸ್ನೆಸ್ನ ನೀವು ಮನೆಯಲ್ಲೇ ಕುಳಿತುಕೊಂಡು ಆರಾಮಾಗಿ ಮಾಡ್ಬೋದು. ಪ್ರತಿದಿನ ಒಂದು 2-3 ಸಾವಿರ ರೂಪಾಯಿ ಆರಾಮಾಗಿ ಸಂಪಾದನೆ ಮಾಡ್ಬೋದು. ಇಲ್ಲಿ ನೋಡ್ಬೋದು ಈ ಒಂದು ಮಷೀನ್ ಸೈಜ್ ಇಷ್ಟಿದೆ. ಮನೆಯಲ್ಲೇ ಆರಾಮಾಗಿ ಇಟ್ಕೊಂಡು ಮನೆಯಲ್ಲಿರುವ ಒಂದು ಕರೆಂಟ್ನ ಯೂಸ್ನ ಮಾಡಿಕೊಂಡು ಈ ಒಂದು ಬಿಸ್ನೆಸ್ನ ನೀವು ಮಾಡ್ಬೋದು. ಬನ್ನಿ ಈಗ ಈ ಒಂದು ಮಷಿನ್ ಹೇಗೆ ವರ್ಕ್ ಆಗುತ್ತೆ, ಅದರ ಒಂದು ಪ್ರೊಸೆಸ್ ಹೇಗೆ, ಆಮೇಲೆ ಪ್ರಾಫಿಟ್ ಏನು, ಮಾರ್ಕೆಟಿಂಗ್ ಏನು ಅಂತ ಎಲ್ಲ ಡೀಟೇಲ್ ಆಗಿ ಹೇಳ್ತಾನೆ ಬರ್ತೀನಂತೆ. ಸೊ ದಯವಿಟ್ಟು ವಿಡಿಯೋ ನೀವು ಕೊನೆ ತನಕ ನೋಡಿ. ಹಾಗೂ ನಮ್ಮ ಚಾನೆಲ್ ನಮಸ್ಕಾರ ಕರ್ನಾಟಕಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಈಗಲೇ ಅಂದರೆ ಈಗಲೇ ಈ ಒಂದು ವಿಡಿಯೋಗೆ ನೀವು ಲೈಕ್ನ ಮಾಡಿ. ಸರ್, ಯಾವ ಮಷಿನ್ ಸರ್ ಇದು? ಸ್ವಲ್ಪ ಇದರ ಒಂದು ಮಷಿನ್ ಪ್ರೊಸೆಸ್ ಹೇಳ್ತೀರಾ? ಸರ್, ಇದು ವ್ಯಾಕ್ಯೂಮ್ ಪ್ಯಾಕಿಂಗ್ ಮಷಿನ್ ಸರ್. ವ್ಯಾಕ್ಯೂಮ್ ಪ್ಯಾಕಿಂಗ್ ಮಷಿನ್, ಓಕೆ. ಏನು ಸರ್ ಇದರ ಒಂದು ಪ್ರೊಸೆಸ್ ಸ್ವಲ್ಪ ತೋರಿಸ್ತೀರಾ? ತೋರಿಸ್ಕೊಡ್ತೀವಿ ಸರ್. ಓಕೆ, ಇದು ಬಾದಾಮು. ಓಕೆ, ಈ ಥರ ಹಾಕಬೇಕಲ್ವಾ? ಹೌದು. ಓಕೆ, ಲಾಕ್ ಮಾಡಿದ್ರಿ, ಪ್ರೆಸ್ ಮಾಡಿದ್ರಿ. ಓಕೆ, ಮನೇಲಿರೋ ಒಂದು ಕರೆಂಟ್ನ ಯೂಸ್ ಮಾಡಿಕೊಂಡು ಇದನ್ನು ಸ್ಟಾರ್ಟ್ ಮಾಡ್ಬೋದಲ್ವ ಆರಾಮಾಗಿ? ಓಕೆ, ಇಲ್ಲಿ ನೋಡ್ಬೋದು ಯಾವ ಥರ ಇದೆ ಅಂತ. ಟ್ರೈನಿಂಗ್ ಎಲ್ಲ ಫ್ರೀಯಾಗಿ ಪ್ರೊವೈಡ್ ಮಾಡ್ತೀರಲ್ಲ ನೀವು, ಡೆಮೋ ಕೊಡ್ತೀರಲ್ವಾ? ಕೊಡ್ತೀವಿ ಸರ್. ಓಕೆ, ನಿಮ್ಮ ಒಂದು ಅಡ್ರೆಸ್ ಕೂಡ, ಇವ್ರ ಸ್ಯಾಂಪಕ್ ಅವ್ರದ್ದು ಅಡ್ರೆಸ್ ಕೂಡ ನಾನು ನಿಮಗೆ ಏನಂದರೆ ಇದರಲ್ಲಿ ಕೊಟ್ಟಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಂತೆ, ಅಲ್ಲಿ ಹೋಗಿ ಚೆಕ್ನ ಮಾಡ್ಕೊಳ್ಳಿ. ನೋಡ್ಬೋದು ಯಾವ ಥರ ವ್ಯಾಕ್ಯೂಮ್ ಆಗಿದೆ ಅಂತ ಇದರ. ಓಕೆ ಸರ್, ಇದರ ಒಂದು ಬೆನಿಫಿಟ್ ಏನು ಸರ್, ಈ ಥರ ಮಾಡಿದರೆ ಏನಾಗುತ್ತೆ ಸರ್? ಏನು ಕೆಟ್ಟ ಹೋಗಲ್ಲ ಸರ್, ಯಾವುದು ಕೆಟ್ಟ ಹೋಗಲ್ಲ. ಈಗ ಸಪೋಸ್ ಎಕ್ಸ್ಪೈರಿ ಡೇಟು, ಒಂದು ಏನಾದರೂ ಒಂದು ಇದಿರ್ಬೋದು, ಏನು ಗಾರ್ಲಿಕ್ ಪೀಲಿಂಗ್ ಇರ್ಬೋದು. ನಾವು ಮುಂಚೆ ಒಂದು ವಿಡಿಯೋ ಮಾಡಿದ್ವಲ್ಲ ಗಾರ್ಲಿಕ್ ಪೀಲಿಂಗಿಂದು, ಆ ಥರ ಈ ಥರ ಒಂದು ಪ್ಯಾಕಿಂಗ್ ಮಾಡಿದಂದ್ರೆ ಅದ್ರ ಲೈಫ್ ಟೈಮ್ ಏನಾಗುತ್ತೆ ಅಂದರೆ ಜಾಸ್ತಿ ಆಗುತ್ತೆ. ಓಕೆನಾ? ಹುಳು ಬರಲ್ಲ. ಹಾಂ ಹಾಂ, ಓಕೆ, ಸ್ವಲ್ಪ ಜಾಸ್ತಿ ದಿನ ಬರುತ್ತೆ. ಓಕೆ, ಆಮೇಲೆ ಕ್ಲೀನ್, ಆಮೇಲೆ ಹೆಲ್ತಿ ಆಗಿರುತ್ತೆ, ಹಾಳಾಗಲ್ಲ, ಜಲ್ದಿ ಹಾಳಾಗಲ್ಲ. ಇಲ್ಲಿ ನೋಡ್ಬೋದು ಯಾವ ಥರ ಪ್ಯಾಕಿಂಗ್ ಆಗಿದೆ ಅಂತ. ಸೀಲಿಂಗು ಆಟೋಮೆಟಿಕ್ ಎಲ್ಲ ಆಗತ್ತಲ್ವಾ? ಹೌದು. ಓಕೆ, ಒನ್ ಟೈಮ್ನಲ್ಲಿ ಎಷ್ಟು ಮಾಡ್ಬೋದು ಸರ್ ಇದು? ಸರ್, ಒನ್ ಟೈಮಲ್ಲಿ 250 ಗ್ರಾಮ್ ಅಂದರೆ 4 ಪ್ಯಾಕೆಟ್ ಆಗ್ಬೋದು. ಹೌದಾ ಸರ್? ಸ್ವಲ್ಪ ಮತ್ತೆ ಇದು ಅಂದರೆ ಅಷ್ಟೇನಾ, ಡ್ರೈ ಫ್ರೂಟ್ಸ್ ಅಷ್ಟೇ ಮಾಡ್ಬೋದಾ ಅಥವಾ ಹೇಗೆ? ತೋರಿಸ್ತೀವಿ. ಹಾಂ, ಡ್ರೈ ಫ್ರೂಟ್ಸ್ ಮಾಡಿ ನೋಡಿ, ಗೋಡಂಬಿ ಮತ್ತು ಬಾದಾಮ್ ಕೂಡ ಇದೆ ಇಲ್ಲಿ. ಆಯಿತು, ಒಂದು ಹಬ್ಬಬ್ಬ ಅಂದರೆ ಒಂದು 30-40 ಸೆಕೆಂಡ್ಸ್ ತೊಗೊಳತ್ತಲ್ಲ ಸರ್ ಈ ಒಂದು ಪ್ರೊಸೆಸ್ಸು? ಹೌದು ಸರ್. ಓಕೆ, ಈ ಥರ ಕ್ಲೋಸ್ ಮಾಡಬೇಕು. ಇದೀಗ ಒಂದ್ಸಲ ಕ್ಲೋಸ್ ಮಾಡಿದ್ರೆ ಓಪನ್ ಮಾಡೋಕ್ಕಾಗಲ್ಲ. ಓಕೆ, ಅದು ಫುಲ್ ಪ್ರೊಸೆಸ್ ಆದಮೇಲೆ ಆಟೋಮೆಟಿಕ್ ಓಪನ್ ಆಗುತ್ತೆ. ನೋಡ್ಬೋದು ವೀಕ್ಷಕರೇ ಯಾವ ಥರ ಇದೆ ಅಂತ. ಮಷಿನ್ ಕೂಡ ಆರಾಮಾಗಿ ಮನೇಲಿ ಇಟ್ಕೊಂಡು ಆರಾಮಾಗಿ ಸ್ಟಾರ್ಟ್ ಮಾಡ್ಬೋದು ನೀವು. ಈ ಥರ ಪ್ಯಾಕೇಜಿಂಗ್ ಮಾಡಿ ನೀವು ಸೇಲ್ ಮಾಡ್ಬೋದು. ಇದು ಡ್ರೈ ಫ್ರೂಟ್ಸ್ ಇರ್ಬೋದು, ಈ ಥರ ಪ್ಯಾಕಿಂಗ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಅದರ ಒಂದು ಲೈಫ್ ಸ್ಟೈಲ್ ಏನಿರುತ್ತಲ್ಲ ಜಾಸ್ತಿ ಆಗುತ್ತೆ. ಸೊ ನೋಡ್ಬೋದು ಯಾವ ಥರ ಇದೆ ಅಂತ. ಓಕೆ, ನೋಡ್ಬೋದು ಕಂಪ್ಲೀಟಾಗಿ ಈ ಥರ ಒಂದು ಅದರೊಳಗಿಂದಿರುವ ಏರ್ನ ಎಲ್ಲ ಸಕ್ ಮಾಡಿಕೊಂಡು, ಅಂದರೆ ಒಂದು ಹೀರ್ಕೊಂಡು ಈ ಥರ ಒಂದು ಪ್ಯಾಕೆಟ್ ಮಾಡುತ್ತೆ ನೋಡಿ ಯಾವ ಥರ ಇದೆ ಅಂತ. ತಳಗ ಮಾಡಿ ತೋರಿಸಿ ಸರ್ ಸ್ವಲ್ಪ ಪ್ಯಾಕೇಜಿಂಗ್ ನೋಡಿ. ಓಕೆ, ನೋಡ್ಬೋದು ವೀಕ್ಷಕರೇ ಯಾವ ಥರ ಇದೆ ಅಂತ. ಇದು ಬರೀ ಡ್ರೈ ಫ್ರೂಟ್ಸ್ ಅಷ್ಟೇನಾ ಅಥವಾ ಮತ್ತೆ ಏನೋ? ಇಲ್ಲ, ಈ ಥರ ಮೀಟ್. ಓಕೆ, ಈಗ ನೀವು ಕೈಯಲ್ಲಿ ಇಟ್ಕೊಂಡಿದ್ದು ಚಿಕನ್ನು, ಹೌದಾ? ಹೌದು. ಹಾಂ, ಮತ್ತು ಫಿಶ್ಶು, ಫಿಶ್ ಕೂಡ ಇದೆ. ಈ ಫಿಶ್ಶು ಮತ್ತು ಸ್ವಲ್ಪ ಬೇಗನೆ ಹಾಳಾಗ್ಬಿಡುತ್ತೆ. ಈ ಥರ ಪ್ಯಾಕಿಂಗ್ ಮಾಡಿದಂದರೆ ಅದರೊಂದು ಲೈಫ್ ಟೈಮ್ ಏನಿರುತ್ತಲ್ಲ ಜಾಸ್ತಿ ಆಗುತ್ತೆ. ಓಕೆನಾ? ಸೊ ಯಾರಾದರೂ ಚಿಕನ್ ಮಟನ್ ಶಾಪ್ ಇತ್ತಂದರೆ ಈ ಥರ ಪ್ಯಾಕಿಂಗ್ ಮಾಡಿ ನೀವು ಕೂಡ ಸೇಲ್ನ ಮಾಡ್ಬೋದು. ಯಾಕಂದರೆ ಒಂದು ಊರಿನಿಂದ ಬೇರೆ ಊರಿಗೆ ಕಳಿಸಿರ್ತೀವಲ್ಲ ನಾವು ಏನಾದರೂ ಒಂದು ಪ್ರಾಡಕ್ಟು, ಈ ಥರ ವ್ಯಾಕ್ಯೂಮ್ ಪ್ಯಾಕಿಂಗ್ ಮಾಡಿ ನೀವು ಕಳಿಸಿದ್ರೆ ಅದು ಕೆಟ್ಟೋಗಲ್ಲ. ನೋಡ್ಬೋದು ವೀಕ್ಷಕರೇ. ಹಾಂ, ಎಕ್ಸ್ಪೋರ್ಟ್ ಕೂಡ ಮಾಡ್ಬೋದು. ಈಗೆಲ್ಲರೂ ಎಕ್ಸ್ಪೋರ್ಟ್ ಮಾಡ್ತಿರ್ಬೋದು ನೀವು, ಡ್ರೈ ಫ್ರೂಟ್ಸ್ ಇರ್ಬೋದು ಅಥವಾ ಡ್ರೈ ಪಿಕಲ್ಸ್ ಅಂತ ಹೇಳ್ತೀವಲ್ಲ ಅದು ಕೂಡ ನೀವು ಎಕ್ಸ್ಪೋರ್ಟ್ ಮಾಡ್ಬೋದು. ಅದ್ರ ಲೈಫ್ ಟೈಮ್ ಏನಿರುತ್ತೆ ಅಂದರೆ ಜಾಸ್ತಿ ಹಾಕೊ ಹೋಗುತ್ತೆ. ನೋಡ್ಬೋದು ಯಾವ ಥರ ಇದೆ ಅಂತ. ಈಗ ಮಿನಿಮಮ್ ಎಷ್ಟು ಮಾಡ್ಬೋದು ಸರ್ ಇದು? ಸರ್, ಮಿನಿಮಮ್ಮು ಎಷ್ಟು ಕೆಜಿ ಮಾಡ್ಬೋದು? 1 ಕೆಜಿ ಸರ್. 1 ಕೆಜಿ ಮಿನಿಮಮ್ ಮಾಡ್ಬೋದು. ನೋಡ್ಬೋದು ಸರ್ ಯಾವ ಥರ. ನೋಡಿ ನೋಡಿ, ಇದು ಇಟ್ಲಿ ಇಟ್ಟಿರ್ತೀನಂತೆ. ಓಕೆ, ನೋಡ್ಬೋದು ವೀಕ್ಷಕರೇ ನೋಡಿ ಯಾವ ಥರ ಪ್ಯಾಕಿಂಗ್ ಆಗಿದೆ ಅಂತ. ಪರ್ಫೆಕ್ಟ್ ಆದ ಚಿಕನು, ಇದೊಂದು ಫಿಶ್ಶು ನೋಡ್ಬೋದು. ಡ್ರೈ ಫಿಶ್ ಕೂಡ ಇದೆ, ಇದು ಡ್ರೈ ಫಿಶ್ಶು. ಈಗ ಇಲ್ಲಿ ನೋಡ್ಬೋದು ಇವು ಡ್ರೈ ಫಿಶ್ಶು, ಈ ಥರ ಫಿಶ್ ಇದು ಫ್ರೆಶ್ ಫಿಶ್ಶು ಈ ಥರ ಇದೆ. ಇದನ್ನು ಪ್ಯಾಕ್ನ ಮಾಡಿ ನೀವು
ಒಂದೂರಿಗೆ ಇನ್ನೊಂದೂರಿಗೆ ಎಕ್ಸ್ಪೋರ್ಟ್ಗೆ ಎಕ್ಸ್ಪೋರ್ಟ್ ಮಾಡ್ತಿರ್ತಿರಲ್ವಾ, ಸೊ ಲೈಫ್ ಸ್ಪ್ಯಾನ್ ಏನಿರುತ್ತಂದರೆ ಜಾಸ್ತಿ ಹಾಕ್ಕೊಂತ ಹೋಗುತ್ತೆ. ನೋಡಿ ಯಾವ ಥರ ಇದೆ ಅಂತ. ಒಂದು ಕಡಿಮೆ ಬಂಡವಾಳದಿಂದ ಮಷಿನ್ ಕೂಡ ಸಿಗತ್ತೆ ನಿಮಗೆ, ಉತ್ತಮವಾದ ಒಂದು ಬಿಸ್ನೆಸ್ ಮಾಡಬೇಕು ಅಂತಿದ್ರೆ ನೀವು ಮಾಡ್ಬೋದು. ಒಂದು ಒಳ್ಳೆಯ ಒಂದು ಇದು ಏನು ಈ ಥರ ನೀವು ಗ್ರ್ಯಾನ್ಯೂಲ್ಸಿಂದ ಅದು ಇದು ಬಿಸ್ನೆಸ್ ಮಾಡ್ತಿದ್ರೆ ಇದೊಂದು ಮಾಡ್ಬೋದು. ಈ ಥರ ಪ್ಯಾಕಿಂಗ್ ಮಾಡ್ಬೋದು, ಒಂದು ಹೊಸ ರೀತಿ ಪ್ಯಾಕಿಂಗ್ನ ಮಾಡಿ ಒಂದು ಇಂಪ್ರೂವೈಸ್ ಮಾಡ್ಕೋಬೋದು ನೀವು. ನೋಡ್ಬೋದು ಈಗ ಡ್ರೈ ಫಿಶ್ನ ಈ ಥರ ಪ್ಯಾಕ್ ಮಾಡ್ತಿದ್ದಾರೆ. ನೋಡಿ ಯಾವ ಥರ ಪ್ರೊಸೆಸ್ ಇದೆ ಅಂತ. ಸರ್ ಇದೇನು ಸರ್ ಈ ಬಟನ್ ಏನಿರುತ್ತೋ ಸರ್? ಇದು ವ್ಯಾಕ್ಯೂಮ್ ಟೈಮ್, ಹೀಟಿಂಗ್ ಟೈಮ್, ಕೂಲಿಂಗ್ ಟೈಮ್, ಇದೆಲ್ಲ ಸೆಟ್ಟಿಂಗ್ಸ್ ಇರುತ್ತೆ ಸರ್. ವ್ಯಾಕ್ಯೂಮ್ ಟೈಮು, ಹೀಟಿಂಗ್ ಟೈಮು, ಕೂಲಿಂಗ್ ಟೈಮು, ಇದು ಹಾಂ ಓಕೆ. ಈ ಥರ ಇದೆ ಸೆಟ್ ಎಲ್ಲ ಮಾಡಿ ಕಸ್ಟಮರ್ಸ್ ನಿಮ್ಮ ಕಡೆ ಬಂದಂದರೆ ಎಲ್ಲ ಡೆಮೋ ತೋರಿಸ್ಕೊಡ್ತೀವಿ. ಡೆಮೋ ಎಲ್ಲ ಹೇಳ್ಕೊಡ್ತೀರಲ್ವಾ? ಏನಾದ್ರು ಪೇ ಚಾರ್ಜಸ್ ತೊಗೊಂತೀರ? ಹೇಗೆ ಫ್ರೀ ಫ್ರೀ ಆಗಿದೆ ಹೌದಾ? ಸರ್ ಸೊ ಇವ್ರದ್ದೊಂದು ಅಡ್ರೆಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಂತೆ, ಚೆಕ್ನ ಮಾಡ್ಕೊಳ್ಳಿ. ಈಗ ನೋಡಿ ನೋಡ್ಬೋದು ಯಾವ ಥರ ಆಗಿದೆ ಅಂತ. ಅಟ್ ಎ ಟೈಮ್ ನಾಯಕ್ ಮಾಡ್ಬೋದು. ಇದು ನೋಡಿ ಡ್ರೈ ಫಿಶು ಯಾವ ಥರ ಆಗಿದೆ ಅಂತ. ಫುಲ್ಲು ಪರ್ಫೆಕ್ಟು, ಸೀಲಿಂಗ್ ಕೂಡ ಪರ್ಫೆಕ್ಟ್ ಆಗಿದೆ. ಇದು ನೋಡಿ ಇಲ್ಲಿ ನೋಡ್ಬೋದು ಯಾವ ಥರ ಆಗಿದೆ ಅಂತ. ಈ ಬೇರೆ ಬೇರೆ ಇದಕ್ಕೆ ಕಂಟ್ರೀಸ್ ಗಿಂಟ್ರೀಸ್ಗೆ ಕಳಿಸಿರ್ತೀವಲ್ಲ, ಈ ಥರ ಪ್ಯಾಕ್ ಮಾಡಿಕೊಂಡು ನೀವು ಸೆಲ್ನ ಮಾಡ್ಬೋದು. ಅಂದರೆ ಅತಿ ಉತ್ತಮವಾದ ಒಂದು ಲೈಫ್ ಸ್ಟೈಲ್ ಏನು ಬರುತ್ತೆ. ಈಗ ದಾಲ್ ತೊಗೊಂಡಿದ್ದಾರೆ ಇವರು ಹೌದಾ? ಇದು ಇದು ಕೂಡ ಬೆಳ್ಳುಳ್ಳಿ, ನಾನು ಹೇಳಿದಲ್ವಾ ಈ ಪೀಲಿಂಗ್ ಬೆಳ್ಳುಳ್ಳಿ, ನಾವು ಗಾರ್ಲಿಕ್ ಪೀಲಿಂಗ್ ಎಂದು ಹೇಳ್ತಿದ್ದಲ್ವಾ ನಿಮಗೆ. ಈ ಥರ ಪ್ಯಾಕಿಂಗ್ ಮಾಡಿದರೆ ಲೈಫ್ ಟೈಮ್ ಏನಿರುತ್ತಲ್ಲ ಒಂದು 14 ದಿನ ಇರುತ್ತೆ ಇದ್ರದ್ದು, ಇನ್ನೂ ಜಾಸ್ತಿ ಆಗುತ್ತೆ, 20-25 ದಿನ ಜಾಸ್ತಿ ಆಗುತ್ತೆ. ಇದರಿಂದ ಪ್ರಾಫಿಟ್ ನಿಮಗೆ ಆಗುತ್ತೆ. ಮಷಿನ್ ಕೂಡ ತುಂಬಾ ಕಡಿಮೆ ಬೆಲೆಗೆ ಸಿಗುತ್ತೆ. ಆ ಮಷಿನ್ ಡೀಟೇಲ್ಸು ಇಲ್ಲಿ ಡಿಸ್ಕ್ಲೋಸ್ ಮಾಡಲ್ಲಂಥವ್ರು. ಸೊ ಏನು ಮಾಡಬೇಕಂದ್ರೆ ನೀವು ಡಿಸ್ಕ್ರಿಪ್ಷನಲ್ಲಿ ಮತ್ತು ಈ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ನ ಮಾಡಿಕೊಂಡು ನೀವು ಎಲ್ಲ ಡೀಟೇಲ್ಸ್ನ ಪಡ್ಕೋಬೋದು. ನೋಡ್ಬೋದು ಇಷ್ಟೇ ಇದೆ, ಇಷ್ಟು ಚಿಕ್ಕ ಮಷಿನ್ ಇದೆ. ಓಕೆ, ಮನೆಯಲ್ಲಿ ಆರಾಮಾಗಿ ಇಟ್ಕೊಂಡು. ಸಿಂಗಲ್ ಫೇಸ್ ಅಲ್ವಾ ಸರ್ ಇದು? ಹೌದು ಸರ್, ಸಿಂಗಲ್ ಫೇಸೇ ಮಷೀನು. ಓಕೆನಾ? ಸೊ ಒಂದು ಉತ್ತಮವಾದ ಒಂದು ಬಿಸ್ನೆಸ್ ಮಾಡ್ಬೋದು ಇದು. ನೋಡ್ಬೋದು ದೊಡ್ಡ ಮಷಿನ್ ಕೂಡ, ಹಾಂ ಹೌದು, ಕಸ್ಟಮೈಸ್ ಮಾಡಿಕೊಡ್ತೀರ, ದೊಡ್ಡ ಮಷಿನ್ಸ್ ಕೂಡ ಇದೆ. ಇದೇ ರೀತಿಯ ಸಾಕಷ್ಟು ಮಷಿನ್ಸ್ಗಳಿವೆ. ಇದು ಒಂದೇ, ಇದು ಬರೀ ಒಂದು ಮಾಡಲ್ಲು ನಿಮಗೆ. ಈಗಿನ ಸ್ಕ್ರೀನ್ ಮೇಲೆ ಕಾಣ್ತಿರಬೇಕು ಯಾವ ಥರ ಮಾಡೆಲ್ಸ್ಗಳಿದೆ ಅಂತ, ಇವರಲ್ಲಿ ಅವೈಲೇಬಲು. ಆದರೆ ಇಲ್ಲೇ ನಿಮಗೆ ಸದ್ಯಕ್ಕೆ ಈ ಒಂದು ಮಾಡೆಲ್ ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ಅಂತ. ಸೊ ನೋಡ್ಬೋದು ಈ ಥರ ಪ್ಯಾಕಿಂಗ್ ಮಾಡಿದ್ದಾರೆ ನೋಡಿ. ಹಾಂ, ಇದರಿಂದ ಏನಾಗುತ್ತೆ ಅಂದರೆ ಲೈಫ್ ಟೈಮ್ ಲೈಫ್ ಸ್ಪ್ಯಾನ್ ಏನಿರುತ್ತಲ್ಲ ಜಾಸ್ತಿ ಆಗುತ್ತೆ. ಇದು ನೋಡಿ ಬೆಳ್ಳುಳ್ಳಿ, ಪ್ರತಿದಿನ 2-3 ಸಾವಿರ ರೂಪಾಯಿ ಸಂಪಾದನೆ ಮಾಡ್ಬೋದು ಆ ಒಂದು ಗಾರ್ಲಿಕ್ ಪೀಲಿಂಗ್ ಮಷಿನ್ ಮುಖಾಂತರ. ಈ ಥರ ನೀವು ಪ್ಯಾಕಿಂಗ್ ಮಾಡಿ ಸೇಲ್ನ ಮಾಡ್ಬೋದು. ಕಿರಾಣಿ ಶಾಪ್ಸ್ ಇರ್ಬೋದು, ಆಮೇಲೆ ಸೂಪರ್ ಮಾರ್ಕೆಟ್ಸ್ ಇರ್ಬೋದು, ಹೋಲ್ಸೇಲ್ ಅಂಗಡಿಯಲ್ಲಿ ಇರ್ಬೋದು, ಆ ಥರ ನೀವು ಮಾಡ್ಬೋದು. ನೋಡ್ಬೋದು ಯಾವ ಥರ ಇದೆ ಅಂತ. ಓಕೆನಾ? ಸೊ ಮತ್ತೆ ನೋಡ್ಬೋದು ಯಾವ ಥರ ಇವೆಲ್ಲ ಪ್ಯಾಕಿಂಗ್ ನೋಡಿ, ಇಲ್ಲಿ ಕೆಳಗೆ ತೋರಿಸ್ತೇನೆ ನಿಮಗೆ. ಈ ಎಲ್ಲ ಥರದ ಪ್ಯಾಕಿಂಗ್ ನೀವು ಮಾಡ್ಬೋದು. ಇದು ನೋಡಿದರೆ ಬದಾಮು, ಗೋಡಂಬಿ, ಆಮೇಲೆ ದಾಲು, ಚಿಕನ್ನು, ಎಲ್ಲ ಥರದ ಮೀಟ್ ಕೂಡ ನೀವು ಮಾಡ್ಕೋಬೋದು. ಫಿಶು, ಡ್ರೈ ಫಿಶು, ಅಲ್ಲಿ ಅಕ್ಕಿ ಕೂಡ, ಈ ಥರ ಎಲ್ಲ ಗ್ರೇನ್ಸ್ ಎಲ್ಲ ಮಾಡ್ಬೋದು ವೀಕ್ಷಕರೇ. ಸೊ ಮಷಿನ್ ನೋಡಿದರೆ ಇಷ್ಟು ಸೈಜ್ ಇದೆ. ಓಕೆ, ಕಸ್ಟಮೈಸ್ ಕೂಡ ಮಾಡ್ತಾರೆ. ಮತ್ತು ಇದರ ರೀತಿಯಿಂದ ಸಾಕಷ್ಟು ಬೇರೆ ಬೇರೆ ಮಷಿನ್ಸ್ ಕೂಡ ಇದೆ. ನೋಡ್ಬೋದು ಯಾವ ಥರ ಇದೆ ಅಂತ. ಮನೆಯಲ್ಲಿರೋ ಒಂದು ಕರೆಂಟ್ನ ಯೂಸ್ನ ಮಾಡಿಕೊಂಡು ಈ ಒಂದು ಮಷಿನ್ ಕೂಡ ಆಪ್ರೇಟ್ ಮಾಡ್ಬೋದು. ಆಪ್ರೇಟಿಂಗ್ ಎಲ್ಲ ಹೇಗೆ ಮಾಡಬೇಕು ನೋಡಿ, ಬಂದು ಚೆಕ್ ಮಾಡಬೇಕು ಅಂತಿದ್ರೆ ಬಂದು ಚೆಕ್ನ ಮಾಡ್ಬೋದು. ನೋಡ್ಬೋದು ಯಾವ ಥರ ಇದೆ ಅಂತ ಮಷಿನು. ಓಕೆನಾ? ಸೊ ಈ ಒಂದು ವಿಡಿಯೋದಲ್ಲಿ ಇಷ್ಟೇ ವೀಕ್ಷಕರೇ. ವಿಡಿಯೋ ಇಷ್ಟ ದಯವಿಟ್ಟು ಈ ಒಂದು ವಿಡಿಯೋಗೆ ಈಗಲೇ ಅಂದರೆ ಈಗಲೇ ಲೈಕ್ನ ಮಾಡಿ, ವಿಡಿಯೋ ಆದಷ್ಟು ಶೇರ್ನ ಮಾಡಿ ನೀವು. ಮತ್ತು ನಮ್ಮ ಚಾನಲ್ ನಮಸ್ಕಾರ ಕರ್ನಾಟಕಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.